ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಇವತ್ತಿನ ವಿಡಿಯೋದಲ್ಲಿ ಜಿಯೋ ಡೈವ್ ವಿ ಆರ್ ಹೆಡ್ಸೆಟ್ ಈ ಒಂದು ಪ್ರಾಡಕ್ಟ್ ನ ಅನ್ಬಾಕ್ಸ್ ಮಾಡೋಣಂತೆ. ಜಿಯೋ ಕಂಪ್ನಿಯವರು ಇಂತ ಒಂದು ಪ್ರಾಡಕ್ಟ್ ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಯಾರು ಕೂಡ ಅನ್ಕೊಂಡಿರಲಿಲ್ಲ. ತುಂಬಾ ಸರ್ಪ್ರೈಸ್ ಆಗಿ ಈ ಒಂದು ಪ್ರಾಡಕ್ಟ್ ನ ಲಾಂಚ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನ ಈ ಪ್ರಾಡಕ್ಟ್ ಪ್ರೈಸ್ ನೋಡ್ಕೊಂಡ್ರೆ 1299 ಇಟ್ಟಿದ್ದಾರೆ, ಅತ್ರ 1300 ಅಂತಾನೆ ಹೇಳ್ಬೋದು. ರೀಸನಬಲ್ ಪ್ರೈಸ್ ಅಲ್ಲೇ ಈ ಒಂದು ವಿ ಆರ್ ಹೆಡ್ಸೆಟ್ ನ ಲಾಂಚ್ ಮಾಡಿದ್ದಾರೆ. ಈ ಒಂದು ವಿ ಆರ್ ಹೆಡ್ಸೆಟ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಟೈಮ್ ಅಲ್ಲೇ ಏನಕ್ಕೆ ಈ ಒಂದು ವಿ ಆರ್ ಹೆಡ್ಸೆಟ್ ನ ಲಾಂಚ್ ಮಾಡಿದ್ರು ಅಂದ್ರೆ, ಇವಾಗ ನಮಗೆ IPL ನಡೀತಾ ಇದೆ. ಸೊ IPL ಮ್ಯಾಚಸ್ ನ ನೀವು ಈ ಒಂದು ವಿ ಆರ್ ಹೆಡ್ಸೆಟ್ ಇಂದ 100 ಇಂಚ್ ಸ್ಕ್ರೀನ್ ಅಲ್ಲಿ ನೋಡಬಹುದು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ 100 ಇಂಚ್ ಸ್ಕ್ರೀನ್ ಎಷ್ಟು ದೊಡ್ಡದಿರುತ್ತೆ ಅಂತ ಹೇಳ್ಬಿಟ್ಟು. ಅದು ಕೂಡ 360 ಡಿಗ್ರಿ ಅಲ್ಲಿ IPL ಮ್ಯಾಚಸ್ ನ ನೀವು ಆದ್ರೆ ಎಂಜಾಯ್ ಮಾಡಬಹುದು. ನಾನು ಕಂಪ್ಲೀಟ್ ಡೀಟೇಲ್ಸ್ ನ ನಿಮಗೆ ಈ ಒಂದು ವಿಡಿಯೋದಲ್ಲಿ ಆದ್ರೆ ತಿಳಿಸ್ಕೊಡ್ತೀನಿ. ಹಾಗೆ ಬಂದ್ಬಿಟ್ಟು ಈ ಒಂದು ಪ್ರಾಡಕ್ಟ್ ನ ತಗೋಬೇಕಾ ಬೇಡವಾ ಅಂತ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಪ್ರಾಡಕ್ಟ್ ನ ನೀವು ಏನಾದ್ರೂ ಪರ್ಚೇಸ್ ಮಾಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಪರ್ಚೇಸ್ ಮಾಡಬಹುದು. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಬಾಕ್ಸ್ ನೋಡ್ಕೊಂಡ್ರೆ ನಿಮಗೆ ಈ ರೀತಿಯಾಗಾದ್ರೆ ಕಾಣಿಸುತ್ತೆ, ಬ್ಲೂ ಅಂಡ್ ಬ್ಲಾಕ್ ಕಾಂಬಿನೇಷನ್ ಇಂದ ಆದ್ರೆ ಬರುತ್ತೆ. ಈ ಒಂದು ಬಾಕ್ಸ್ ಅಲ್ಲಿ ನಿಮಗೆ ತುಂಬಾ ಆಕ್ಸೆಸರೀಸ್ ಏನಿರೋದಿಲ್ಲ, ಸಿಂಪಲ್ ಆಗಿರುತ್ತೆ. ಒಂದು ವಿ ಆರ್ ಹೆಡ್ಸೆಟ್ ನ ಪ್ರೊವೈಡ್ ಮಾಡಿದ್ದಾರೆ, ಹಾಗೆ ಬಂದ್ಬಿಟ್ಟು ಒಂದು ಪಾಲಿಶಿಂಗ್ ಕ್ಲಾತ್ ಇರುತ್ತೆ. ಅಷ್ಟು ಬಿಟ್ರೆ ಈ ಬಾಕ್ಸ್ ಅಲ್ಲಿ ನಿಮಗೆ ಇನ್ನೇನು ಕೂಡ ಇರೋದಿಲ್ಲ. ಇನ್ನ ಈ ವಿ ಆರ್ ಹೆಡ್ಸೆಟ್ ಬಗ್ಗೆ ಮಾತಾಡೋದಾದ್ರೆ, ಹೆಡ್ಸೆಟ್ ಮಾತ್ರ ಸೂಪರ್ ಕೂಲ್ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ, ತುಂಬಾ ಒಳ್ಳೆ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ. ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ಪ್ರೈಸ್ ನೋಡ್ಕೊಂಡ್ರೆ 1300 ಅಲ್ಲ, ಯಾವ್ದೋ ಒಂದು ಲೋಕಲ್ ಮೆಟೀರಿಯಲ್ ನ ಯೂಸ್ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡೆ. ಆದ್ರೆ ಮೆಟೀರಿಯಲ್ ಮಾತ್ರ ತುಂಬಾನೇ ಸ್ಟ್ರಾಂಗ್ ಆಗಿದೆ, ಹಾಗೆ ಬಂದ್ಬಿಟ್ಟು ವಿ ಆರ್ ಹೆಡ್ಸೆಟ್ ಕೂಡ ತುಂಬಾನೇ ಸ್ಟ್ರಾಂಗ್ ಇದೆ. ಹಾಗೆ ಬಂದ್ಬಿಟ್ಟು ಇದು ಕಂಪ್ಲೀಟ್ ಆಗಿ ನಿಮಗೆ ಪ್ಲಾಸ್ಟಿಕ್ ಬಾಡಿ, ಕಂಪ್ಲೀಟ್ ಆಗಿ ಪ್ಲಾಸ್ಟಿಕ್ ಇಂದ ಆದ್ರೆ ಬರುತ್ತೆ. ಇನ್ನ ಟಾಪ್ ಅಲ್ಲಿ ನೋಡ್ಕೊಂಡ್ರೆ ನಿಮಗೆ ಕ್ಲಾತ್ ಫಿನಿಶಿಂಗ್ ಇಂದ ಆದ್ರೆ ಬರುತ್ತೆ. ಅಂದ್ರೆ ನೀವು ಒಂದು ಬಟ್ಟೆ ಸುತ್ತದಾಗ ನಿಮಗೆ ಫೀಲ್ ಯಾವ ರೀತಿ ಇರುತ್ತೋ ಸೇಮ್ ಅದೇ ರೀತಿ ಅಂತಾನೆ ಹೇಳ್ಬೋದು. ಒಂದು ಕ್ಲಾತ್ ಫಿನಿಶಿಂಗ್ ಇಂದ ಆದ್ರೆ ಕೊಟ್ಟಿದ್ದಾರೆ. ಹಾಗೆ ಬಂದ್ಬಿಟ್ಟು ಇಲ್ಲಿ ಕಣ್ಣ ಹತ್ರ ನಿಮಗೆ ಕುಶನ್ ಕೊಟ್ಟಿದ್ದಾರೆ, ಸಾಫ್ಟ್ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ. ನೀವು ಯಾವಾಗ ಈ ಒಂದು ವಿ ಆರ್ ಹೆಡ್ಸೆಟ್ ನ ಈ ರೀತಿಯಾಗಿ ಹಾಕೊಂತಿರಲ್ಲ, ಅವಾಗ ನಿಮಗೆ ಕಣ್ಣ ಹತ್ರ ಯಾವುದೇ ರೀತಿ ನೋವಾಗಬಾರ್ದು, ಉರಿ ಆಗಬಾರ್ದು ಅಂತೇಳಿ ಈ ಒಂದು ಸಾಫ್ಟ್ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ. ಇದು ಕೂಡ ತುಂಬಾ ಮೆತ್ತಗಿದೆ ಅಂತಾನೆ ಹೇಳ್ಬೋದು. ಇನ್ನ ಹಿಂದೆಗಡೆ ನಿಮಗೆ ಬೆಲ್ಟ್ ಏನಿದೆಲ್ಲ, ಈ ಬೆಲ್ಟ್ ಕೂಡ ತುಂಬಾನೇ ಸಾಫ್ಟ್ ಇದೆ, ಹಾಗೆ ಬಂದ್ಬಿಟ್ಟು ತುಂಬಾ ಸ್ಟ್ರಾಂಗ್ ಇದೆ. ಅಂದ್ರೆ ನಿಮಗೆ ವೆಲಸ್ಟಿಕ್ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಓವರ್ ಆಲ್ ಆಗಿ ಬಾಡಿ ಮಾತ್ರ ಸೂಪರ್ ಆಗಿದೆ. ಇನ್ನ ಟಾಪ್ ಅಲ್ಲಿ ನೋಡ್ಕೊಂಡ್ರೆ ನಮಗೆ ಒಂದ್ ಸ್ವಲ್ಪ ಬಟನ್ಸ್ ನ ಕೊಟ್ಟಿದ್ದಾರೆ. ಇದು ಬಟನ್ಸ್ ಅಲ್ಲ, ನಾವು ರೋಲರ್ಸ್ ಅಂತ ಹೇಳ್ಬಿಟ್ಟು ಕರಿಬಹುದು. ನಿಮಗೊಂದು 3 ವೀಲ್ಸ್ ಇರುತ್ತೆ. ಈ ಒಂದು ವೀಲ್ಸ್ ಇಂದ ನಿಮಗೆ ಏನ್ ಯೂಸ್ ಆಗುತ್ತೆ ಅಂದ್ರೆ, ನೀವು ಫೋಕಸ್ ನ ಅಡ್ಜಸ್ಟ್ ಮಾಡ್ಕೋಬಹುದು. ಇವಾಗ ರೈಟ್ ಸೈಡ್ ಅಲ್ಲಿರೋ ವೀಲ್ ನ ನೀವೇನಾದ್ರೂ ರೊಟೇಟ್ ಮಾಡಿದ್ರೆ ಕೆಳಗಡೆ ನಿಮಗೆ ಗ್ಲಾಸ್ ಏನಿರುತ್ತಲ್ಲ, ಈ ಒಂದು ಗ್ಲಾಸ್ ಹಿಂದೆ ಬರೋದು ಮುಂದೆ ಹೋಗೋದು. ಸೊ ಈ ರೀತಿಯಾಗಾದ್ರೆ ಆಗ್ತಾ ಇರುತ್ತೆ. ಆದ್ರೆ ಇದರಿಂದ ನೀವು ಕರೆಕ್ಟ್ ಆಗಿ ಫೋಕಸ್ ನ ಅಡ್ಜಸ್ಟ್ ಮಾಡ್ಕೋಬಹುದು. ಹಾಗೆ ಬಂದ್ಬಿಟ್ಟು ಲೆಫ್ಟ್ ಸೈಡ್ ಅಲ್ಲಿರೋ ವೀಲು ಕೂಡ ಅಷ್ಟೇ, ನಿಮಗೆ ಗ್ಲಾಸ್ ಅನ್ನೋದು ಹಿಂದೆ ಮುಂದೆ ಆಗುತ್ತೆ. ಹಾಗೆ ಬಂದ್ಬಿಟ್ಟು ಸೆಂಟ್ರಲ್ ಒಂದು ವೀಲ್ ಕೊಟ್ಟಿದ್ದಾರೆ. ಈ ಒಂದು ವೀಲ್ ಏನ್ ಮಾಡುತ್ತೆ ಅಂದ್ರೆ 2 ಗ್ಲಾಸ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನೀವು ಹಾಕೊಂಡಿದ್ದಾದ್ಮೇಲೆ ಕರೆಕ್ಟ್ ಆಗಿ ನೀವು ಫೋಕಸ್ ನ ಅಡ್ಜಸ್ಟ್ ಮಾಡ್ಕೋಬಹುದು ಈ ಒಂದು ವೀಲ್ಸ್ ನ ಯೂಸ್ ಮಾಡ್ಕೊಂಡು. ಇನ್ನ ಬಾಟಮ್ ಅಲ್ಲಿ ನೋಡ್ಕೊಂಡ್ರೆ ನಿಮಗೆ ಒಂದು ಬಟನ್ ನ ಕೊಟ್ಟಿದ್ದಾರೆ. ಈ ಒಂದು ಬಟನ್ ಇಂದ ನಿಮಗೆ ಏನ್ ಯೂಸ್ ಆಗುತ್ತೆ ಅಂದ್ರೆ, ಇವಾಗ ನೀವು ಮೊಬೈಲ್ ಇಡ್ತೀರಾ, ಮೊಬೈಲ್ ಇಟ್ಟಿದ್ದಾದ್ಮೇಲೆ ನೀವು ಏನಾದ್ರೂ ಚೇಂಜಸ್ ಮಾಡ್ಬೇಕು, ಪಾಸ್ ಮಾಡ್ಬೇಕು, ಪ್ಲೇ ಮಾಡ್ಬೇಕು ಅಂದ್ರೆ ಆ ಮೊಬೈಲ್ ನ ತೆಗ್ದಿ ಮತ್ತೆ ನೀವು ಮಾಡೋದಕ್ಕೆ ಆಗೋದಿಲ್ಲ, ಆವಾಗ ನಿಮಗೆ ಈ ಒಂದು ಬಟನ್ ಆದ್ರೆ ಯೂಸ್ ಆಗುತ್ತೆ. ಜಸ್ಟ್ ನೀವು ಬಟನ್ ನ ಪ್ರೆಸ್ ಮಾಡಿದ್ರೆ ಸಾಕು, ಆ ಒಂದು ವಿಡಿಯೋ ಪಾಸ್ ಆಗೋದು, ಹಾಗೆ ಬಂದ್ಬಿಟ್ಟು ಪ್ಲೇ ಆಗೋದು. ಸೊ ಈ ರೀತಿಯಾಗಿ ನಿಮಗೆ ಒಂದ್ ಸ್ವಲ್ಪ ಫಂಕ್ಷನ್ಸ್ ಆದ್ರೆ ಇರುತ್ತೆ. ಈ ಬಟನ್ ಕೂಡ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನ ಮೊಬೈಲ್ ಎಲ್ಲಿಡ್ಬೇಕು ಅಂದ್ರೆ ಮುಂದೆಗಡೆ ನಿಮಗೊಂದು ಬಟನ್ ನ ಕೊಟ್ಟಿದ್ದಾರೆ. ಈ ಒಂದು ಬಟನ್ ನ ಜಸ್ಟ್ ನೀವು ಈ ರೀತಿಯಾಗಿ ಪ್ರೆಸ್ ಮಾಡಿದ್ರೆ ಸಾಕು, ಈ ರೀತಿಯಾಗಿ ನಿಮಗೆ ಓಪನ್ ಆಗುತ್ತೆ. ಒಳಗಡೆ ನೀವು ಮೊಬೈಲ್ ಆದ್ರೆ ಹೇಳ್ಬೋದು, ಮೊಬೈಲ್ ಇಟ್ಟಿದ್ದಾದ್ಮೇಲೆ ಜಸ್ಟ್ ಈ ರೀತಿಯಾಗಿ ಅಂದ್ರೆ ನಿಮಗೆ ಕ್ಲೋಸ್ ಆದ್ರೆ ಆಗುತ್ತೆ. ಅಪ್ ಟು 6.7 ಇಂಚ್ ಡಿಸ್ಪ್ಲೇ ವರ್ಗೂ ನೀವು ಮೊಬೈಲ್ ಇದ್ರೊಳಗಾದ್ರೆ ಹೇಳ್ಬೋದು. ಅದಕ್ಕಿಂತ ದೊಡ್ಡ ಮೊಬೈಲ್ ಇಟ್ರೆ ಇದು ನಿಮಗೆ ಸಪೋರ್ಟ್ ಮಾಡೋದಿಲ್ಲ. ಅಪ್ ಟು 6.7 ಇಂಚ್ ಡಿಸ್ಪ್ಲೇ ಇರೋ ಮೊಬೈಲ್ ಯಾವ್ದು ಬೇಕಾದ್ರೂ ಕೂಡ ಈ ಒಂದು ವಿ ಆರ್ ಹೆಡ್ಸೆಟ್ ನಿಮಗೆ ಸಪೋರ್ಟ್ ಮಾಡುತ್ತೆ. ಇನ್ನ ಮೊಬೈಲ್ ಇಟ್ಟ ತಕ್ಷಣ ನಿಮಗೆ ಕಂಪ್ಲೀಟ್ ಆಗಿ ವಿ ಆರ್ ಆಗಿ ಟರ್ನ್ ಆಗೋದಿಲ್ಲ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು ಅಂದ್ರೆ ಒಂದು ಆಪ್ ನ ಇನ್ಸ್ಟಾಲ್ ಮಾಡ್ಕೋಬೇಕು, ಜಿಯೋ ಇಮ್ಮರ್ಸ್ ಅಂತೇಳಿ. ಈ ಒಂದು ಆಪ್ ನಿಮಗೆ ಪ್ಲೇ ಸ್ಟೋರ್ ಅಲ್ಲಿ, ಹಾಗೆ ಬಂದ್ಬಿಟ್ಟು ಆಪ್ ಸ್ಟೋರ್ ಅಲ್ಲಿ ಎರಡು ಕಡೆನೂ ಕೂಡ ಸಿಗುತ್ತೆ. ಇದನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡಿದ್ದಾದ್ಮೇಲೆ ನೀವು ಲಾಗಿನ್ ಆಗಬೇಕಾಗತ್ತೆ, ಜಿಯೋ ನಂಬರ್ ಇಂದ ಲಾಗಿನ್ ಆಗಬೇಕು. ನಿಮ್ಮ ಹತ್ರ ಜಿಯೋ ನಂಬರ್ ಇಲ್ಲ ಅಂದ್ರೆ ಲಾಗಿನ್ ಆಗೋದಿಕ್ಕಾದ್ರೆ ಆಗೋದಿಲ್ಲ. ಅದಕ್ಕೆ ನೀವೇನ್ ಮಾಡ್ತೀರಾ ಅಂದ್ರೆ, ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಯಾರ ಹತ್ರನಾದ್ರೂ ಜಿಯೋ ನಂಬರ್ ಇತ್ತು ಅಂದ್ರೆ, ಆ ಒಂದು ಜಿಯೋ ನಂಬರ್ ನ ಇಸ್ಕೊಂಡು ಲಾಗಿನ್ ಆದ್ರೆ ಆಗಿ ಒಂದು ಓಟಿಪಿ ಬರುತ್ತೆ. ಓಟಿಪಿ ಟೈಪ್ ಮಾಡಿದ್ರೆ ಮುಗೀತು ಅಲ್ಲಿಗೆ. ನೀವು ಒಳಗೆ ಎಂಟರ್ ಆದ ತಕ್ಷಣ ನಿಮಗೆ ಜಿಯೋ ಡೈವ್ ಹಾಗೆ ಬಂದ್ಬಿಟ್ಟು ಕೆಳಗಡೆ ಜಿಯೋ ಗ್ಲಾಸ್ ಅಂತ ಹೇಳ್ಬಿಟ್ಟು ಇರುತ್ತೆ. ಜಿಯೋ ಗ್ಲಾಸ್ ಮೇಲೆ ಅವರು ವರ್ಕ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಆ ಒಂದು ಪ್ರಾಡಕ್ಟ್ ನ ಲಾಂಚ್ ಮಾಡ್ತಾರೆ. ಇವಾಗ ನಮ್ಮ ಹತ್ರ ಜಿಯೋ ಡೈವ್ ಇದೆ ಅಲ್ಲ, ಜಿಯೋ ಡೈವ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್
ಮಾಡೋದಿಕ್ಕಾದ್ರೆ ಆಗೋದಿಲ್ಲ, ಕಣ್ಣವು ಬಂದ್ಬಿಡುತ್ತೆ. ಮ್ಯಾಕ್ಸಿಮಮ್ ಒಂದು 20 ನಿಮಿಷ ಆದ್ರೆ ನೋಡಬಹುದು. ಅದಾದ್ಮೇಲೆ ನಿಮಗೆ ಇನ್ನ ಒಂದ್ ಸ್ವಲ್ಪ ಹೊತ್ತು ನೋಡ್ತೀವಿ ಅಂದ್ರೆ ನಿಮಗೆ ತಲೆನೋವು ಆದ್ರೆ ಬರುತ್ತೆ. ಹಾಗೆ ಬಂದ್ಬಿಟ್ಟು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಮೆಟೀರಿಯಲ್ ಮಾತ್ರ ತುಂಬಾನೇ ಚೆನ್ನಾಗಿದೆ, ಸೌಂಡ್ ಆಗಿರ್ಬೋದು, ಆ ಒಂದು ನಮಗೆ ಪಿಕ್ಚರ್ ಕ್ವಾಲಿಟಿ ಆಗಿರ್ಬೋದು, ಎಲ್ಲಾನು ಕೂಡ ತುಂಬಾನೇ ಚೆನ್ನಾಗಿದೆ. ಇನ್ನ ಇಂಪ್ರೂವ್ ಮಾಡ್ಬೋದಿತ್ತು, ಆದ್ರೂ ಪರವಾಗಿಲ್ಲ. ಆದ್ರೆ ನೀವು ತುಂಬಾ ಒಳ್ಳೆ ಕ್ವಾಲಿಟಿ ಅಲ್ಲೇ ನೀವು IPL ಮ್ಯಾಚಸ್ ಆದ್ರೆ ನೋಡಬಹುದು, ಅದು ಕೂಡ 360 ಡಿಗ್ರಿ ಅಲ್ಲಿ ನೋಡಬಹುದು. ಎಕ್ಸ್ಪೀರಿಯನ್ಸ್ ಮಾತ್ರ ನಿಮಗೆ ಸೂಪರ್ ಕೂಲ್ ಆಗಿರುತ್ತೆ. ಮತ್ತೆ IPL ಮ್ಯಾಚಸ್ ನೋಡೋದಕ್ಕೆ ಮಾತ್ರ ಈ ಒಂದು VR ಹೆಡ್ಸೆಟ್ ನ ತಗೋಬೇಕಂದ್ರೆ ನೀವು ಇನ್ನ VR ಕಂಟೆಂಟ್ಸ್ ನ ನೋಡಬಹುದು. ನಿಮಗೆ ಯೂಟ್ಯೂಬ್ ಅಲ್ಲಿ ತುಂಬಾ ವಿಡಿಯೋಸ್ ಸಿಗುತ್ತೆ, VR ರಿಲೇಟೆಡ್ ವಿಡಿಯೋಸ್ ಅಂತ ಹೇಳ್ಬಿಟ್ಟು ನೀವು ಸರ್ಚ್ ಮಾಡಿದ್ರೆ ನಿಮಗೆ 360 ಡಿಗ್ರಿಗೆ ಸಂಬಂಧಪಟ್ಟ ತುಂಬಾ ವಿಡಿಯೋಸ್ ಆದ್ರೆ ಸಿಗುತ್ತೆ. ಆ ಒಂದು ವಿಡಿಯೋಸ್ ನ ನೀವು ಈ ಒಂದು VR ಹೆಡ್ಸೆಟ್ ಅಲ್ಲಿ ಆರಾಮಾಗಿ ನೋಡಬಹುದು. ಅಂದ್ರೆ ನಿಮಗೆ ಎಕ್ಸ್ಪೀರಿಯನ್ಸ್ ಸೂಪರ್ ಕೂಲ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಈ VR ಹೆಡ್ಸೆಟ್ ತಗೋಬಹುದಾ, ವ್ಯಾಲ್ಯೂ ಫಾರ್ ಮನಿನಾ ಅಂದ್ರೆ ನನ್ನ ಪ್ರಕಾರ ವ್ಯಾಲ್ಯೂ ಫಾರ್ ಮನಿ ಅಂತಾನೆ ಹೇಳ್ಬೋದು. ಎಲ್ಲರಿಗೂ ಕೂಡ ಈ ಒಂದು VR ಹೆಡ್ಸೆಟ್ ಯೂಸ್ ಆಗೋದಿಲ್ಲ. ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ ಈ ಒಂದು VR ಹೆಡ್ಸೆಟ್ ತಗೊಳ್ಳಿ. ರೀಸನ್ ಏನು ಅಂದ್ರೆ 1300 ಹಾಗೆ ಬಂದ್ಬಿಟ್ಟು 1,500-2,000 ಮಧ್ಯದಲ್ಲಿ ನಮಗೆ ತುಂಬಾ VR ಹೆಡ್ಸೆಟ್ ಆದ್ರೆ ಸಿಗುತ್ತೆ. ಆದ್ರೆ ಆ ಒಂದು ಮೆಟೀರಿಯಲ್ ನಿಮಗೆ ಅಷ್ಟೇ ಚೆನ್ನಾಗಿರೋದಿಲ್ಲ, ಕ್ವಾಲಿಟಿನೂ ಕೂಡ ಚೆನ್ನಾಗಿರೋದಿಲ್ಲ. ಆದ್ರೆ ಈ ಒಂದು VR ಹೆಡ್ಸೆಟ್ ಕ್ವಾಲಿಟಿ ನಿಮಗೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನೀವು 1300 ರೂಪಾಯಿ ಕೊಟ್ಟರು ಕೂಡ ನಿಮಗೆ ವ್ಯಾಲ್ಯೂ ಫಾರ್ ಮನಿ ಅಂದ್ರೆ ನಿಮಗೆ ಕ್ವಾಲಿಟಿ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಬಂದ್ಬಿಟ್ಟು ನೀವು IPL ಗೋಸ್ಕರನೇ ತಗೋಬೇಕಂತೇನಿಲ್ಲ. ಇವಾಗ ನಾನು ಹೇಳದ್ನಲ್ಲ, ನಿಮಗೆ VR ಕಂಟೆಂಟ್ ತುಂಬಾ ಇರುತ್ತೆ. ಹಾಗೆ ಬಂದ್ಬಿಟ್ಟು VR ಗೆ ಸಂಬಂಧಪಟ್ಟ ಗೇಮ್ಸ್ ಕೂಡ ತುಂಬಾ ಇರುತ್ತೆ. ಆ ಒಂದು ಗೇಮ್ಸ್ ನ ನೀವು ಈ ಒಂದು VR ಹೆಡ್ಸೆಟ್ ಅಲ್ಲಿ ಆಡಬಹುದು. ಈ ರೀತಿಯಾಗಿ ನಿಮಗೆ ತುಂಬಾ ಆಪ್ಷನ್ಸ್ ಆದ್ರೆ ಇರುತ್ತೆ. IPL ಗಷ್ಟೇ ನಿಮಗೆ ಯೂಸ್ ಆಗೋದಿಲ್ಲ, ಬೇರೆ ಕಂಟೆಂಟ್ ನು ಕೂಡ ಆರಾಮಾಗಿ ನೀವು ಈ ಒಂದು VR ಹೆಡ್ಸೆಟ್ ಅಲ್ಲಿ ನೋಡಬಹುದು. ನೋಡಿ ನೀವು ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು, ಒಂದು ಹೊಸ ಫೀಲ್ ಮಾಡಬೇಕು ಅಂದ್ರೆ ಆವಾಗ ನೀವು ಈ ಒಂದು VR ಹೆಡ್ಸೆಟ್ ಆದ್ರೆ ತಗೋಬಹುದು. ಯಾಕೆಂದ್ರೆ ರೀಸನಬಲ್ ಪ್ರೈಸ್ ಅಲ್ಲಿ ಸಿಗತ್ತಲ್ಲ, ಒಂದ್ಸಲ ಟ್ರೈ ಮಾಡಿ ನಿಮಗೂ ಕೂಡ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆದ್ರೆ ಇರುತ್ತೆ. ಈ ಒಂದು VR ಹೆಡ್ಸೆಟ್ ನಿಮಗೆ ಯಾವ ರೀತಿ ಅನ್ನಿಸ್ತೋ, ಇದು ವ್ಯಾಲ್ಯೂ ಫಾರ್ ಮನಿ ಅಂತ ನಿಮಗೆ ಅನ್ನಿಸ್ತಾ ಇದೆಯಾ ಇಲ್ವೋ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಮಾತ್ರ ಮರಿಬೇಡಿ. ಹಾಗೆ ಬಂದ್ಬಿಟ್ಟು ಈ ಪ್ರಾಡಕ್ಟ್ ನ ನೀವು ಪರ್ಚೇಸ್ ಮಾಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಈಸಿಯಾಗಿ ಪರ್ಚೇಸ್ ಮಾಡಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬೈ ಬೈ.